ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಪ್ರವಾಹಕ್ಕೆ ಸಿಲುಕಿದ ಶಾಲೆ ಅಯೋಮಯ, ನೀರಿನಲ್ಲಿ ಮುಳುಗಿ ಹೋದ ಶೈಕ್ಷಣಿಕ ಪರಿಕರಗಳು, ತಮ್ಮದಡ್ಡಿ ಗ್ರಾಮದ ಸರ್ಕಾರಿ ಶಾಲೆಯ ಸ್ಥಿತಿ. ನೆರೆ ಸಂತ್ರಸ್ತರ ಪರಿಹಾರ ಕೊಡುವುದರಲ್ಲಿ ತಾರತಮ್ಯ, ನಿಜವಾದ ಫಲಾನುಭವಿಗಳಿಗೆ ಸಿಗದ ಸರ್ಕಾರಿ ಸೌಲಭ್ಯ, ಕುಂಬಾರಹಳ್ಳಿಯ ಪಿಡಿಒ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ನೆರೆ ಹಾನಿಯಾದರೂ ಅಧ್ಯಕ್ಷರು ವಿಶೇಷ ಸಭೆ ಕರೆಯಲಿಲ್ಲಬೇಕೆ? ಅಧ್ಯಕ್ಷೆ ಹಾಗೂ ಸದಸ್ಯರ ನಡುವೆ ವಾಗ್ವಾದ, ಬೆಳಗಾವಿಯ ಜಿಲ್ಲಾ ಪಂಚಾಯತಿಯ ಸಾಮಾನ್ಯ ಸಭೆ ಗದ್ದಲದಲ್ಲಿಯೇ ಮುಕ್ತಾಯ. ಇದೀಗ ವಾರ್ತೆಗಳ ವಿವರ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ನೆರೆ ಸಂತ್ರಸ್ತರ ಪರಿಹಾರ ಕೊಡುವುದರಲ್ಲಿ ತಾರತಮ್ಯ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ಸುಮಾರು 175-180 ಮನೆಗಳು ಪ್ರವಾಹದಲ್ಲಿ ಮುಳುಗಿದ್ದು, ಇದರಲ್ಲಿ ಕೇವಲ 100 ಮನೆಗಳಿಗೆ ಪರಿಹಾರ ನೀಡಿದ್ದು, ಸುಮಾರು 70-80 ಮನೆಗಳಿಗೆ ಸಂಪೂರ್ಣ ನೀರಿನಲ್ಲಿದ್ದರೂ ಸಹ ಯಾವುದೇ ಪರಿಹಾರ ನೀಡಿರುವುದಿಲ್ಲ. ಕೆಲವು ಮನೆಗಳಿಗೆ ನೀರು ಬರದೇ ಇದ್ದರೂ ಕೂಡ ಪರಿಹಾರವನ್ನ ನೀಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಎಲ್ಲ ಬೇಜವಾಬ್ದಾರಿ ಕೆಲಸಗಳಿಗೆ ಕುಂಬಾರಹಳ್ಳಿ ಪಿಡಿಒ ಅವರು ಕಾರಣರಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ ನೆರೆ ಸಂತ್ರಸ್ತರು, ಎಲ್ಲರಿಗೂ ಪರಿಹಾರ ಸಿಗುವವರೆಗೂ ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಕುಂಬಾರಹಳ್ಳ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಿದ್ದರು. ಕಬಕನ ಬೇಸಾಯ ನಂಚ್ ಕರೆಸಿ ಬೇಸಾಯ ಬಂದು ಕಿಸಿಂದ ಅವ್ರಿಗೇನು ಇನ್ಕ್ವೈರಿ ಮಾಡಿ ಹೋಗ್ಬಿಟ್ರೆ ಅಷ್ಟು ಪವರ್ಫುಲ್ ಆಗ್ಯಾಡ್ರಿ ದೇಸಾಯಿ ಮೇಡಮ್ ಅವರು. ನಮಗೆ ಪಂಚಾಯತಿ ಹಿರಿಯರಿಗೆ ಹೇಳೋದು ಬಿಟ್ಟು ಬೇಸಾಯ ಕರೆಸೋದು ಏನು ಜರುವುದಿಲ್ಲ ಹೇಳ್ರಿ. ಇಲ್ಲಿ ಮೇಡಮ್ ಏನೇನು ಹಗರಣಗಳನ್ನು ಮಾಡ್ಯಾರ್ರಿ? ಇಲ್ಲಿ ಒಂದು 20-25 ಲಕ್ಷ ರೂಪಾಯಿ ಹಗರಣ ಮಾಡ್ಯಾಡ್ರಿ ನಮ್ಮಲ್ಲಿ. ರಾಮಕೃಷ್ಣ ಹೆಗಡೆ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಜಿ ಸಂತೋಷ್ ಅವರು ಗೋಕಾಕ್ನ ನೆರೆ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿದರು. ನಂತರ ಮಾತನಾಡಿದ ಅವರು, ಜನರು ತಮ್ಮ ಮನೆ ಜಮೀನನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಯಾವುದಕ್ಕೂ ಅಂಜುವ ಅವಶ್ಯಕತೆ ಇಲ್ಲ, ನಿಮ್ಮ ಜೊತೆ ಸದಾ ನಾನು ಇರುತ್ತೇನೆ ಎಂದು ಹೇಳಿ ಧೈರ್ಯ ತುಂಬಿದರು. ಸರ್ಕಾರದಿಂದ ಎಲ್ಲಾ ರೀತಿಯ ಸೌಲಭ್ಯವನ್ನು ನಿಮಗೆ ಸಿಗುವಂತೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ರಾಮಕೃಷ್ಣ ಅವರ 93ನೇ ಹುಟ್ಟುಹಬ್ಬವನ್ನ ಗೋಕಾಕ್ನ ವೆಂಕಟರಮಣ ದೇವಾಲಯದಲ್ಲಿ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳ ಜೊತೆ ಆಚರಿಸಿ ನೆರೆ ಸಂತ್ರಸ್ತರಿಗೆ ಅನ್ನ ಸಂತರ್ಪಣೆ ಮಾಡಿದರು. ಹೆರೇಕೊಪ್ಪ ಕೇಸ್ ಗ್ರಾಮದಲ್ಲಿ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ಪುರಾಣ ಪ್ರವಚನ ನಡೆಯಿತು. ಶ್ರೀ ಶರಣ ಬಸವೇಶ್ವರ ಪಾವನ ಚರಿತಾಮೃತ ಹಾಗೂ ವಚನೋತ್ಸವ ಪುರಾಣ ಪ್ರವಚನವನ್ನ ಶ್ರೀ ಕೀರ್ತನ ಕೇಸರಿ ಗುರುನಾಥ ಶಾಸ್ತ್ರಿಜಿ ಅವರಿಂದ ನೆರವೇರಿತು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹೆರೇಕೊಪ್ಪ ಕೇಸ್ ಗ್ರಾಮದಲ್ಲಿ ತಿಂಗಳ ಪ್ರವಚನ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಮಂಡ್ಯ ಮಹಿಳಾ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಆಗಿ ಪದೋನ್ನತಿ ಹೊಂದಿ ವರ್ಗಾವಣೆಗೊಂಡ ಆನಂದೇಗೌಡ ಅವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಕಾರ್ಯಕ್ರಮ ಜರುಗಿತು. ಮಂಡ್ಯ ಕೃಷ್ಣರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಳೆದ 1 ವರ್ಷದಿಂದ ಸಬ್ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಆನಂದೇಗೌಡ ಅವರು ಮಂಡ್ಯದ ಮಹಿಳಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ಪದೋನ್ನತಿ ಹೊಂದಿ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಕೆಆರ್ಪೇಟೆ ರಾಮದಾಸ್ ಹೋಟೆಲ್ನ ಸುಲೋಚನ್ಮನ ಸಭಾಂಗಣದಲ್ಲಿ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಕಳೆದ 1 ವರ್ಷದಿಂದ ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿ ಜನಸ್ನೇಹಿ ಪೊಲೀಸ್ ಆಡಳಿತ ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗಿ
ಮುಖಂಡರಾಗಿ ಜನಸಾಮಾನ್ಯರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆಂದು ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನಾಗಮಂಗಲದ ಡಿವೈಎಸ್ಪಿ ವಿಶ್ವನಾಥ್ ಹೇಳಿದರು. ಕಳೆದ ಒಂದು ವರ್ಷದಿಂದ ಉತ್ತಮವಾಗಿ ಕೆಲಸ ಮಾಡಲು ಸಹಕರಿಸಿದ ತಾಲೂಕಿನ ಜನತೆಗೆ, ಹಿರಿಯ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಗ್ರಾಮಾಂತರ ಪೊಲೀಸ್ ಠಾಣೆಯ ವತಿಯಿಂದ ಆನಂದೇಗೌಡ ಅವರನ್ನು ಸನ್ಮಾನಿಸಿ ಹೃದಯ ಪ್ರಶ್ನೆಯಾಗಿ ಬೀಳ್ಕೊಡಲಾಯಿತು. ಕಾರ್ಯಕ್ರಮದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೆಎನ್ ಸುಧಾಕರ್, ಕಿಕ್ಕೇರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಎಎಸ್ಐ ಆಗಿ ವರ್ಗಾವಣೆಗೊಂಡ ದೊಡ್ಡಸ್ವಾಮಿ, ರಾಜು, ಮಂಜುನಾಥ್, ಮಂಡ್ಯ ಜಿಲ್ಲಾ ಚಲವಾದಿ ಮಹಾಸಭಾದ ಅಧ್ಯಕ್ಷ ಮಾಂಬಳ್ಳಿ ಜಯರಾಮ್, ಮುಖಂಡರಾದ ಬೂಕನಕೆರೆ ಹಳವೇಗೌಡ, ಅಗ್ರಬಹಾರ ಬಾಚನಹಳ್ಳಿ ನಾಗೇಶ್, ಕುರುಬಹಳ್ಳಿ ನಾಗೇಶ್, ಕೆಎಸ್ ಸಂತೋಷ್, ಬಳ್ಳೆಕೆರೆ ಮಂಜುನಾಥ್, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಹಿರೇಗೌಡ, ಟಿಎಪಿಎಂಸಿಯ ನಿರ್ದೇಶಕ ಲೋಕೇಶ್ ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು. ಯಾವುದೇ ಪೊಲೀಸ್ ಇಲಾಖೆಗೆ ಆಡು ಮುಟ್ಟದ ಗಿಡವಿಲ್ಲ, ಪೊಲೀಸ್ ಮುಟ್ಟದ ಸಬ್ಜೆಕ್ಟ್ ಇಲ್ಲ, ಆ ಥರ ನಮ್ಮ ಪೊಲೀಸ್ ಇಲಾಖೆ ಇದೆ. ಅದೇ ರೀತಿ ಯಾರೊಬ್ಬರು ಅಧಿಕಾರಿ ಒಂದು ಠಾಣೆಗೆ ಬಂದು ಕೆಲಸ ನಿರ್ವಹಿಸಿದರೆ, ಕರ್ತವ್ಯ ನಿರ್ವಹಿಸಿದಲ್ಲಿ ಅಲ್ಲಿನ ಸಾರ್ವಜನಿಕರನ್ನು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಬಂದಿದ್ದರೆ ಇಲ್ಲಿ ಇಷ್ಟೊಂದು ಅಭಿಮಾನಿಗಳು ಅವರ ಕೆಲಸ ಕಾರ್ಯ ನಂಬಿ ಅಲ್ಲ ಅವ್ರ ಕೆಲಸ ಮಾಡಿ ನೋಡಿ ಆಮೇಲೆ ಜನರ ಏನು ಇವರ ಕರ್ತವ್ಯದ ಬಗ್ಗೆ ಗುರುತಿಸಿದರೆ ಮಾತ್ರ ಅದು ಉಪಯೋಗ. ಸುಮ್ಮನೆ ನಾವು ಇಲಾಖೆಯವರು ಒಳಗಡೆ ಒಂದು ಕಾರ್ಯಕ್ರಮ ಮಾಡಿಕೊಂಡು ಎಲ್ಲ ಉಳ್ಕೊಂಡು ಹೋಗೋದಲ್ಲ. ಪಬ್ಲಿಕ್ ಅವ್ರನ್ನ ಐಡೆಂಟಿಫೈ ಮಾಡಬೇಕು. ಅವ್ರು ಇಂಥವ್ರಿದ್ದರು, ಇವ್ರು ಇನ್ನೊಂದು 10-20 ವರ್ಷ ಅಲ್ಲ ರಿಟೈರ್ಮೆಂಟ್ ಸಮೇತ ಅಲ್ಲಿ ಬೋರ್ಡಲ್ಲಿ ಹೆಸರಿರ್ತದೆ. ತುಂಬ 1947 ಅಲ್ಲಿಂದಿಲ್ಲ, ಯಾವ ಠಾಣೆಗಳು ಯಾವ ಸ್ಟಾರ್ಟ್ ಆಗಿತ್ತು ಅಲ್ಲಿದ್ದಿರ್ತದೆ. ಅಲ್ಲಿ ನೋಡಿ ಬೇಕು ಅಲ್ಲಿ ಹೇಳ್ತಾರೆ ಕೆಲವರೆಲ್ಲ, ನೋಡಿ ಇವರಿದ್ದರು ಇಂಥ ಕೆಲಸ ಮಾಡಿದ್ರು, ಇವರಿದ್ದರು ಇಂಥ ಕೆಲಸ ಮಾಡಿದ್ರು, ಈಗಲೂ ಹೇಳ್ತಾರೆ ಕೆಲವರು ಬಂದರೆ. ಅದೇ ರೀತಿ ಈ ನಿಜವಾಗಿ ಒಬ್ಬರು ಹೇಳಿದ್ರೆ ಈಗಿನ ಕಾಲ ಪೊಲೀಸ್ ಇಲಾಖೆ ಜನಸ್ನೇಹಿ ಪೊಲೀಸ್, ಅದು ಏನೇ ಇದ್ರು ಕೂಡ ನಮ್ಮ ಜೊತೆ ನೇರವಾಗಿ ಮಾತಾಡ್ತಾರೆ, ಜಗಳ ಬೇಕು ಆಡ್ತಾರೆ, ಏನೇ ನಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗಲ್ಲ. ಅದು ತುಂಬ ವ್ಯತ್ಯಾಸದ ವಿಚಾರ. ಎಲ್ಲ ಕಡೆ ಏನು ಮಾಡ್ತಾರೆ, ನಾವು ಏನೋ ಸ್ವಲ್ಪ ವ್ಯತ್ಯಾಸ ಮಾತಾಡಿದ್ರೆ ಇಮ್ಮಿಡಿಯೇಟ್ ಅರ್ಜಿ ಹಿಡಿದು ಎಸ್ ಪಿ ಆಫೀಸ್ಗೆ ಹೋಗೋದು, ಅಲ್ಲೋಗಿ ಇದು ಮಾಡ್ತಾರೆ. ಕೇರ್ ಪಡಲ ಗುಣ ಇಲ್ಲ. ಏನೇ ಇರಲಿ ಒಂದು ವಿಚಾರ, ಯಾವುದೇ ಗ್ರಾಮ ವಿಚಾರ ಬಂದರೆ ಸರ್ ನಾವು ಬಗೆಹರಿಸ್ಕೊಂಡು ಬರ್ತೀವಿ ಅಂತ ಪೆಂಡಿಂಗ್ ಇರ್ತಾ ಇಲ್ಲ. ಅಂದರೆ ಏನೇ ಇದ್ರು ಏನೇ ಉಲ್ಟಾ ಸೀದಾ ಮಾತಾಡ್ರು, 10 ನಿಮಿಷ ಬಿಟ್ಟು ಹೊರಗಡೆ ಹೋಗ್ತಾರೆ, ಮತ್ತೆ ಬಂದು ಸರ್ ನೀವೇ ಮಾಡಿ ಅಂತ ನಮ್ಮ ಹತ್ರ ಕೇಳಿ. ಅದು ಅವಾಗ ಏನಿಸುತ್ತೆ ನಮಗೆ, ಇವರು ನಮಗೆ ಇಷ್ಟೊಂದು ಗೌರವ ಕೊಡೋದ್ರಿಂದ ಎಷ್ಟು ನಮ್ಗೆ ಸಮಯ ಬರ್ತಾರೆ ಪರವಾಗಿಲ್ಲ, ನಾವು ಇವ್ರಿಗೆ ನಮ್ಮ ಸೇವೆಯನ್ನು ಶಕ್ತಿ ಮೀರಿ ಸಲ್ಲಿಸಬೇಕು ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ, ಸೇವಾ ಮನೋಭಾವನೆ ಬದಲಾವಣೆ ಒಂದು ಸಾಲ ಮಾಡಿಕೊಂಡ ತಮ್ಮ ಶಿಕ್ಷಣ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿ ಉದ್ಯೋಗ ದೊರಕುತ್ತಿಲ್ಲ. ಇದರಿಂದ ಸಾಲ ತೀರಿಸಲಾಗದ ಬಡ ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸುತ್ತಿದ್ದು, ಕೂಡಲೇ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಸಾಲ ಮನ್ನಾ ಮಾಡಬೇಕೆಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸದಸ್ಯರು, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿದ್ಯಾರ್ಥಿಗಳ ಸಾಲ ಮನ್ನಾ ಮಾಡುವುದಾಗಿ ಘೋಷಣೆ ಮಾಡಿದ್ದರು. ಆದರೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದರು, ಈ ಕೆಲಸ ಮಾಡಲಿಲ್ಲ. ಸದ್ಯ ಸಿಎಂ ಆಗಿರುವ ಯಡಿಯೂರಪ್ಪ ವಿದ್ಯಾರ್ಥಿಗಳ ಸಾಲ ಮನ್ನಾ ಮಾಡಬೇಕೆಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡ ಅಪ್ಪಸಾಬ್ ದೇಸಾಯಿ, ರೈತರ ಮಕ್ಕಳು ಸಾಲ ಮಾಡಿ ಶಿಕ್ಷಣ ಪಡೆದರೂ ಅವರಿಗೆ ಸೂಕ್ತ ಉದ್ಯೋಗ ದೊರೆಯುತ್ತಿಲ್ಲ, ಜೊತೆಗೆ ಒಳ್ಳೆಯ ಸಂಬಳ ದೊರೆಯದಿರುವುದರಿಂದ ಸಾಲ ಪಾವತಿ ಮಾಡಲು ಆಗುತ್ತಿಲ್ಲ. ಬ್ಯಾಂಕ್ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಸಾಲ ಪಾವತಿ ಮಾಡುವಂತೆ ತೊಂದರೆ ನೀಡುತ್ತಿದ್ದು, ಸರ್ಕಾರ ಕೂಡಲೇ ವಿದ್ಯಾರ್ಥಿಗಳ ಸಾಲ ಮನ್ನಾ ಮಾಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಅತಿವೃಷ್ಟಿಯಿಂದ ಏನೈತ್ರಿ, ಸಂಪೂರ್ಣ ಬೆಳೆ ನಾಶ ಆಗಿತ್ತು. ಯಾವ ಬೆಳೆ ಅಂದರೆ ಕೇವಲ ಕಬ್ಬು ಅಷ್ಟೇ ಅಲ್ಲ, ಕಬ್ಬಿಂದು ನಮ್ಮ ಕಡೆ ಈ ಭಾಗದಾಗಂತೂ ಹೆಚ್ಚರಾಗಿಲ್ಲ ರೀ. ಭತ್ತ, ಬಟಾಟಿ, ಆ ನಂತರ ಇದು ಗೋವಿನ ಜೋಳ, ಶೇಂಗಾ ಇಂಥ ಮುಂತಾದ ಬೆಳೆ ಹಂಗ ಕೊಚ್ಕೊಂಡರೆ ಹೋಗಿದ್ದಾರೆ. ಅಷ್ಟೇ ಅಲ್ಲನ, ಕೆಲವು ಕಡೆ ಎಲ್ಲ ಈ ರೈತರ ಭೂಮಿಯಲ್ಲಿ ಎಲ್ಲ ಈ ದೊಡ್ಡ ಪ್ರಮಾಣದ ಪ್ರವಾಹದಿಂದ ತಗ್ಗುದಿನ ಆಗೋಗಿದ್ರೆ. ಆ ಕಾರಣ ಪರ್ಯಾಯ ಈ ಮುಖ್ಯವಾಗಿ ಬೇಡಿಕೆ ಏನಂದರೆ, ಸರ್ಕಾರ ಪರಿಹಾರ ಕೊಡ್ತೈತೆ ಅಷ್ಟೇ ರೀ. ಆದ್ರೆ ಪರಿಹಾರ ಬಿಡುಗಡೆ ಆದಂತ ಪರಿಹಾರ ಸಾಮಾನ್ಯ ರೈತರಿಗೆ, ಸಣ್ಣ ಹಿಡುವ ಮುಟ್ಟಂಗಿಲ್ಲ. ಜಿಲ್ಲಾ ಪಂಚಾಯತಿಯ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷೆ ಆಶಾ ಐಹೊಳಿಯವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಹಮ್ಮಿಕೊಳ್ಳುವುದರ ಮೂಲಕ ನೆರೆ ಹಾವಳಿ ಮತ್ತು ಕುಡಿಯುವ ನೀರಿನ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆಶಾ ಐಹೊಳೆ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಆಯೋಜಿಸಲಾಗಿತ್ತು. ಸಭೆಯ ಆರಂಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆಶಾ ಐಹೊಳೆ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯ ಜಿತೇಂದ್ರ ಮಾದರ್ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಜಿಲ್ಲೆಯಲ್ಲಿ ಪ್ರವಾಹದಿಂದ ಸಾಕಷ್ಟು ಹಾನಿಯಾಗಿದೆ, ಆದರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಯಾಕೆ ವಿಶೇಷ ಸಭೆ ಕರೆಯಲಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಬಳಿಕ ಅಧ್ಯಕ್ಷೆ ಆಶಾ ಐಹೊಳೆ ಅವರು ಸಭೆಯಲ್ಲಿ ನೆರೆಹಾನಿ ಕುರಿತು ಚರ್ಚಿಸಲು ಅವಕಾಶ ಮಾಡಿಕೊಟ್ಟರು. ನಂತರ ಸಭೆಯಲ್ಲಿ ಅಥಣಿಯಲ್ಲಿ ವಿದ್ಯುತ್ ಶಾಕ್ ಅವಘಡದಿಂದ ನೀರಲ್ಲಿ ಬಿದ್ದು ಸಾವನ್ನಪ್ಪಿರುವ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆಯ ವರದಿ ಇನ್ನೂ ಕೂಡ ಬಂದಿಲ್ಲ ಎಂದು ಸತ್ತಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದಪ್ಪ
ಮುದುಕನ್ನವರು ಪ್ರಶ್ನಿಸಿದ್ದರು. ಇದಕ್ಕೆ ಉತ್ತರಿಸಿದ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ರಾಜೇಂದ್ರ ಕೆವಿ, ಪ್ರವಾಹದಲ್ಲಿ ದುರ್ಮರಣ ಹೊಂದಿರುವ ವ್ಯಕ್ತಿಗಳ ಕುಟುಂಬಸ್ಥರಿಗೆ 24 ಗಂಟೆಗಳಲ್ಲಿ ಮಾನವೀಯ ದೃಷ್ಟಿಯಿಂದ 5 ಲಕ್ಷ ರೂಪಾಯಿ ಚೆಕ್ ನೀಡಬೇಕು ಎಂಬುದಿದೆ. ಆದ್ದರಿಂದ ಮಾನವೀಯ ದೃಷ್ಟಿಯಿಂದ ಪೋಸ್ಟ್ಮಾರ್ಟಂ ವರದಿ ತರಿಸಿ ಶೀಘ್ರವೇ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತದೆ ಎಂದು ಭರವಸೆ ನೀಡಿದರು. ಬಳಿಕ ಜಿಲ್ಲಾ ಪಂಚಾಯತ್ ಸದಸ್ಯರ ಪ್ರವಾಹದಿಂದ 2,70,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು ಎನ್ಡಿಆರ್ಎಫ್ ನೀಡುವ ಪರಿಹಾರ ಹಣ ಯಾವುದಕ್ಕೂ ಸಾಲುವುದಿಲ್ಲ. ಆದ್ದರಿಂದ ಪರಿಹಾರ ಹಣ ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕೆಂದು ಆಗ್ರಹಿಸಿದರು. ಬಳಿಕ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಅವರು, ಈ ಸಂಬಂಧ ರಾಜ್ಯ ಮಟ್ಟದಲ್ಲಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಜನಪ್ರತಿನಿಧಿಗಳಿಗೂ ಕೂಡ ಮನವರಿಕೆಯಾಗಿದ್ದು ಎನ್ಡಿಆರ್ಎಫ್ ಪರಿವಾರ ಹೆಚ್ಚಿಸುವ ಸಂಬಂಧ ಪ್ರಯತ್ನಿಸಲಾಗುತ್ತದೆ ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆಶಾ ಹೊಳೆ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಅರುಣ್ ಕಂಠಬಾಳೆ, ಜಿಲ್ಲಾ ಪಂಚಾಯತ್ ಸದಸ್ಯರು, ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಯಾವ ತಪ್ಪು ಮಾಡಿದ ಅಧಿಕಾರಿ ಇಲ್ಲಿವರೆಗೆ 3 ವರ್ಷ ಆಗ್ತದೆ, ಯಾವ ಅಧಿಕಾರಿಗೆ ಕ್ರಮ ಆಗಿದೆ ಯಾರು ಅವರಿಗೆ ಕೆಲವು ಒಳ್ಳೆ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಪಾಪ ಒಳ್ಳೆ ಅಧಿಕಾರಿಗಳು ತಪ್ಪಿಸುತ್ತೆ. ಆದ್ರೆ ಕೆಲವು ಅಧಿಕಾರಿ ಏನ್ ಕ್ರಮ ಆಗಿದೆ ಸರ್? ಬಿಟ್ಟಿಂದ ನನ್ನ ಕಮಿಟಿ ಹಾಕಿ ಬಾಳೆ ಒಂದು ಮೀಟಿಂಗ್ ಕರೆದು ಯಾಕೆ ಶಿವಮಣ ಏನು ನೀವು ಶಿವಮಣ ಅಂತಾರೆ, ನಾವು ಶಿವಮಣ ಆಯ್ತು, ಏನು ಯಾಕೆ ಕೊಡ್ತಾರೆ ನೀವು ಶಿವಮಣ ಆಯ್ತು, ದಯವಿಟ್ಟು ಇದಾಗ ಮಂಡ್ಯ ಕಿಕ್ಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ನಡೆಯಿತು. ಕಾರ್ಯಕ್ರಮವನ್ನು ಸಹಕಾರ ಸಂಘದ ಅಧ್ಯಕ್ಷರಾದ ಈರಪ್ಪ ಉದ್ಘಾಟಿಸಿ ಮಾತನಾಡಿ, ನಮ್ಮ ಸಹಕಾರ ಸಂಘದಲ್ಲಿ 4,700 ಷೇರುಗಳು ಇದ್ದು ಇಲ್ಲಿಯವರೆಗೂ ರೈತರು ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಬ್ಯಾಂಕ್, ಗೊಬ್ಬರ ವ್ಯಾಪಾರ, ಔಷಧಿಗಳು, ಆಯುರ್ವೇದಿಕ್ ಮೆಡಿಕಲ್ ಮಾಡುತ್ತಾ ಸುಮಾರು 69 ಕೋಟಿ ವ್ಯವಹಾರ ವಹಿವಾಟು ನಡೆಯುತ್ತಿದ್ದು ಮುಂದೆಯೂ ಈಗ ಎಲ್ಲರ ಸಹಕಾರದೊಂದಿಗೆ ನಡೆಯಲಿದೆ ಎಂದರು. ಈ ಸಂದರ್ಭದಲ್ಲಿ ಸಹಕಾರ ಸಂಘದ ಅಧ್ಯಕ್ಷರಾದ ಈರಪ್ಪ, ಉಪಾಧ್ಯಕ್ಷರಾದ ಕಿಕ್ಕೇರಮ್ಮ, ನಿರ್ದೇಶಕರಾದ ಮುರಳೀಧರ್, ಕೋಮಲ್, ಶೇಖರ್, ಹರೀಶ್, ಕೃಷ್ಣ, ಪುಟ್ಟರಾಜು, ಸುರೇಶ್, ದೇವರಾಜ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ಪುಟ್ಟರಾಜು ಮತ್ತು ಸಿಬ್ಬಂದಿಗಳು, ಸಾರ್ವಜನಿಕರು ಭಾಗವಹಿಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳು ತಾಲೂಕಿನ ಶಿರೋಳು ಗ್ರಾಮದಲ್ಲಿ ಪದ್ಮಾವತಿ ದೇವಿಯ 3ನೇ ವರ್ಷದ ಆರಾಧನಾ ಮಹೋತ್ಸವ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಧ್ವಜವಂದನ ಕಾರ್ಯಕ್ರಮ, ಅಭಿಷೇಕ, ಸಂಧ್ಯಾ ವಂದನೆ, ಮಹಾಪೂಜೆ, ಮಹಾಶಾಂತಿ ಮಂತ್ರ, 108 ಮುತ್ತೈದರಿಗೆ ಬಾಗಿನ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ವರ್ಧಮಾನ ತವನಪ್ಪ ಉಪಾಧ್ಯಾಯ ಪಂಡಿತ ರತ್ನ ಪ್ರಶಸ್ತಿ ವಿಜೇತರು. ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದವರು ಇದ್ದು 15 ವರ್ಷಗಳ ಹಿಂದೆ ಬಾಗಲಕೋಟೆ ಜಿಲ್ಲೆಯ ಮುಧೋಳು ತಾಲೂಕಿನ ಶಿರೋಳು ಗ್ರಾಮದಲ್ಲಿ ನೆಲೆಸಿ ಅಲ್ಲಿ 8 ಎಕರೆ ಜಮೀನನ್ನು ಖರೀದಿಸಿ ತಮಗೆ ಇರಲಿಕ್ಕೆ ಮನೆ ಮತ್ತು ಪದ್ಮಾವತಿ ಅಮ್ಮನವರ ದೇವಾಲಯ ತಮ್ಮ ಸ್ವಂತ ಖರ್ಚಿನಲ್ಲಿ ಕಟ್ಟಿಸಿದ್ದಾರೆ. ಅದೇ ನೆಲದಲ್ಲಿ ಇಂದು ಅಮ್ಮನವರ ಆರಾಧನಾ ಕಾರ್ಯಕ್ರಮ ನೆರವೇರಿಸುತ್ತಿದ್ದಾರೆ. ಮುಧೋಳ ತಾಲೂಕಿನ ಶಿರೋಳು ಗ್ರಾಮದಲ್ಲಿ ಒಂದು ದೊಡ್ಡ ಕ್ಷೇತ್ರ ಆದಂತಾಗಿದೆ. ಇಲ್ಲಿ ನಾವು ಪದ್ಮಾವತಿ ದೇವಿಯ ಆರಾಧನೆ ಪ್ರತಿ ವರ್ಷ ಮಾಡುವ ಹಾಗೆ ಈ ವರ್ಷವೂ ಕೂಡ ಮಾಡುತ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹೋಮ, ಹವನ, ಅಲಂಕಾರ, ಮಹಾಪೂಜೆ, 108 ಮುತ್ತೈದರ ಉಡಿ ತುಂಬುವ ಕಾರ್ಯಕ್ರಮ ಈ ಗ್ರಾಮದಲ್ಲಿ ನಡೆಯುತ್ತಿದೆ ಮತ್ತು ಇದೇ ರೀತಿ ನಡೆಯುತ್ತಾ ಇರಲಿ ಎಂದು ಪದ್ಮಾವತಿ ದೇವಿಯಲ್ಲಿ ಪ್ರಾರ್ಥನೆ ನೀಡುತ್ತೇವೆಂದು ಬಂದಂತಹ ಭಕ್ತಾದಿಗಳು ಬಹಳ ಸಂತೋಷದಿಂದ ಹೇಳಿದರು. ಓಂ ಭೀಮ್ ನಮ್ಮ ಪತ್ನಿ ಪದ್ಮಗಣೇಶ ಓಂ.
ಹರ ಕಲೆ ಜಗದೀಶ್ವರನ ಮವತ ಸೇವತ ಕೃತ ಪ್ರಧಾನ ಉತ್ಪತ್ತಿ ತುವಾಯು ಕುಮಾರ ದೇವ ರಾಮದುರ್ಗ ತಾಲೂಕಿನ ಕಟಕೋಳ ಗ್ರಾಮದಲ್ಲಿ ನಿರಂತರ ಒಂದು ತಿಂಗಳ ಕಾಲ ಶ್ರಾವಣ ಮಾಸದ ಅಭಿಷೇಕ ಮುಕ್ತಾಯ ಸಮಾರಂಭ ನಡೆಯಿತು. ರಾಮದುರ್ಗ ತಾಲೂಕಿನ ಕಟಕೋಳ ಗ್ರಾಮದಲ್ಲಿ ನಿರಂತರ ಒಂದು ತಿಂಗಳ ಕಾಲ ಶ್ರಾವಣ ಮಾಸದ ನಿರಂತರ ಅಭಿಷೇಕ ಮುಕ್ತಾಯ ಕಾರ್ಯಕ್ರಮದಲ್ಲಿ ವಿರಕ್ತ ಮಠದ ಸ್ವಾಮೀಜಿ ಗಣಪತಿ ಮಹಾರಾಜರು, ಶ್ರೀ ಅಭಿನವ ಸಿದ್ದರಾಯಜ್ಜನವರು, ಪಂಚಯ್ಯ ಸುಭಾಪುರ ಮಠ, ಹಿರೂರು ಆಸಂಗಿ, ಯರಗಟ್ಟಿ ರಾಮದುರ್ಗ ಮತ್ತು ಮಹಾಸದ್ಭಕ್ತ ಮಂಡಳಿಯವರು, ಹಿರಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದ ಜೋಡು ಬಸವೇಶ್ವರ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದ ಜೋಡು ಬಸವೇಶ್ವರ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಈ ಎರಡೂ ದೇವಸ್ಥಾನವನ್ನ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಲಾಗಿದೆ ದೇವಸ್ಥಾನವಾಗಿದೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದ ಬಸವೇಶ್ವರ ಜಾತ್ರೆ ಉತ್ತರ ಕರ್ನಾಟಕದ ಅತಿದೊಡ್ಡ ಜಾತ್ರೆ ಮತ್ತು ಪ್ರಸಿದ್ಧ ಜಾತ್ರೆ. ಈ ಜಾತ್ರೆಯಲ್ಲಿ ವಿಶೇಷವೆಂದರೆ ಇಲ್ಲಿ ರಥೋತ್ಸವವನ್ನ ಭಕ್ತರು ಭುಜದ ಮೇಲೆ ಹೊತ್ತುಕೊಂಡು ರಥೋತ್ಸವವನ್ನ ಹಾಗೂ ವಿವಿಧ ವಾದ್ಯ ಮೇಳಗಳಿಂದ ಭಾರಿಸುತ್ತಾ ಜೈಘೋಷ ಹಾಕುತ್ತಾ ರಥೋತ್ಸವ ವಿಜೃಂಭಣೆಯಿಂದ ಜರುಗುತ್ತದೆ. ಈ ಜಾತ್ರೆಗೆ ಸುತ್ತಮುತ್ತಲಿನ ಜಿಲ್ಲೆಯ ಭಕ್ತರು, ಬೇರೆ ಬೇರೆ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಾರೆ. ಈ ಜಾತ್ರೆಯಲ್ಲಿ ಗೃಹೋಪಯೋಗಿ ವಸ್ತುಗಳು ಮತ್ತು ವಿಶೇಷವಾಗಿ ಕಂಬಳಿ ಜಾತ್ರೆ ಎಂದು ಕರೆಯುತ್ತಾರೆ ಹಾಗೂ ಬಂದಂತಹ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತದೆ. ಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಕಡಪಟ್ಟಿ ಹತ್ರಾಳ ಗ್ರಾಮದಲ್ಲಿ ನಡೆಯುವಂಥ ಜಾತ್ರೆ ಜೋಡಿ ಬಸವೇಶ್ವರ ಜಾತ್ರೆಗಳು. ಪಲ್ಲಕ್ಕಿ ಹೊತ್ತು ಅದು ಹೆಗಲ ಮೇಲೆ ಹೊತ್ತುವಂಥ ಮೆರವಣಿಗೆ ಮಾಡುವಂಥ ತೇರು, ಅದು ಅತಿ ವಿಜೃಂಭಣೆಯಿಂದ ನಡೆಯುವಂಥ ತೇರು ಕಡಪಟ್ಟಿಯಲ್ಲಿ ಇರುತ್ತದೆ. ಈ ದೇವಸ್ಥಾನ ಯಾರು ನಿರ್ಮಾಣ ಮಾಡ್ಯಾರ್ರಿ? ಈ ದೇವಸ್ಥಾನ ಚಾಲುಕ್ಯ ಉತ್ಸವದಿಂದಲೇ ಬಂದಂಥದ್ದು. ಆ ಗ್ರಾಮದಲ್ಲಿ ಬಂದಂಥ ಅವ್ರು ಮಾಡಿದಂಥ ಹಂಗೆ ನಮ್ಮ ಊರಿನ ಹಿರಿಯರಾದಂಥ ಅವರೆಲ್ಲರೂ ಮುಂದುವರ್ಸ್ಕೊತ ಬಂದಿದ್ದಾರೆ. ಇದರಂತೆಯೇ ನಮ್ಮ ಯುವಕರು ಅಥವಾ ನಮ್ಮ ಅಧ್ಯಕ್ಷರು ಇವರೆಲ್ಲರೂ ಕೂಡಿ ಮುಂದುವರ್ಸ್ಕೊತಾ ನಡೆದಿದ್ದಾರೆ. ಎಷ್ಟು ವರ್ಷದಿಂದ ನಡ್ಕೊಂಡು ಬಂದ್ರಿ ಜಾತ್ರೆ? ಬೈಲಹೊಂಗಲ ತಾಲೂಕಿನ ನೇಸರ್ಗಿಯ ಸಮೀಪದ ಮಲ್ಲಾಪುರ ಕೆಎನ್ ಗ್ರಾಮದ ವೀರಯೋಧ ಶಿಮ್ಲಾದಲ್ಲಿ ಕಾರ್ ನಿರ್ವಹಿಸುತ್ತಿದ್ದ ವೇಳೆ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಮಠದ ಆವರಣದಲ್ಲಿ ಅಗಲಿದ ವೀರ ಯೋಧನಿಗೆ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು. ಅಗಲಿದ ವೀರ ಯೋಧನಿಗೆ ಸಾವಿರಾರು ಜನರು ಅಂತಿಮ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಚಿದಾನಂದ ಮಹಾಸ್ವಾಮಿಗಳು, ಶಾಸಕರಾದ ಮಹಾಂತೇಶ್ ಕೌಜಲಗಿ, ತಾಲೂಕು ತಹಸೀಲ್ದಾರರಾದ ಡಾಕ್ಟರ್ ಡಿಎಚ್ ಹೂಗಾರ್, ಉಪ ತಹಸೀಲ್ದಾರ್ ಬಸವರಾಜ್ ಹುಬ್ಬಳ್ಳಿ, ರಮೇಶ್ ಕೋಲಾರ್ಕರ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಿಂಗಪ್ಪ ರಾಮಪ್ಪ, ರಾಮಚಂದ್ರ ನಾಯಕ್, ಎಸ್ಎಫ್ ದೊಡ್ಡಗೌಡರ್ ಸತ್ಯಪ್ಪ, ಭರ್ಮಣ್ಣ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ಜನರಲ್ಲಿ ಎಲ್ಲರೂ
ಕೆಎಂಎಫ್ ಅಧ್ಯಕ್ಷರಾಗಿ ಬಾಲಚಂದ್ರ ಜಾರಕಿಹೊಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇತಿಹಾಸ ಸೃಷ್ಟಿಸಿದ ಸಾಹುಕಾರ ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ಕೆಎಂಎಫ್ ಅಧ್ಯಕ್ಷರಾಗಿ ಬಾಲಚಂದ್ರ ಜಾರಕಿಹೊಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅರ್ಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಭಿಮಾನಿಗಳಿಂದ ಮೂಡಲಗಿ ಪಟ್ಟಣದ ಪುರಸಭೆ ಆವರಣದಲ್ಲಿ ಸಂಭ್ರಮಾಚರಣೆ ಆಚರಿಸಿದರು. ಉತ್ತರ ಕರ್ನಾಟಕ ಭಾಗದಿಂದ ಇದೇ ಮೊದಲ ಬಾರಿಗೆ ಇತಿಹಾಸ ಸೃಷ್ಟಿಸಿದ್ದಾರೆ. ರಾಜ್ಯ ರಾಜಕೀಯ ವಿಪ್ಲವಕ್ಕೆ ಚುನಾವಣೆ ಮುಂದೂಡಿಕೆಯಾದ ಹಿನ್ನೆಲೆಯಲ್ಲಿ ಅದೃಷ್ಟ ಒಲಿದು ಬಂದಿದೆ. ಮೂಡಲಗಿಯ ಪುರಸಭೆ ಮುಂಭಾಗದಲ್ಲಿ ಹರಿದು ಬಂದ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ನಂತರ ಪರಸ್ಪರ ಸಿಹಿ ಹಂಚಿ ಸಂಭ್ರಮ ಆಚರಿಸಿದರು. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಇಂಡಾಲ್ಗೋ ಕಂಪನಿಯ ತ್ಯಾಜ್ಯದ ಆಸಿಡ್ ಕರೆ ಒಡೆದು ಕಾಕತಿ ಗ್ರಾಮದ ನೂರಾರು ಎಕರೆಯಲ್ಲಿ ಬೆಳೆದ ಭತ್ತ ಹಾಗೂ ಇನ್ನಿತರ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ರೈತರು ದಿಕ್ಕುದೋಚದಂತಾಗಿದ್ದಾರೆ. ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ರೈತರು ದಿಕ್ಕುದೋಚದಂತಾದ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಅವರಿಗೆ ನ್ಯಾಯ ಪರಿಹಾರಧನ ಒದಗಿಸಿಕೊಡಲು ಇವತ್ತು ಪಕ್ಷಾತೀತವಾಗಿ ನೂರಾರು ರೈತರೊಂದಿಗೆ ಭೇಟಿಯಾಗಿ ರೈತರ ನೆರವಿಗೆ ಆದಷ್ಟು ಬೇಗ ಸಂಧಿಸಬೇಕು. ಅವರ ನಷ್ಟದ ಪ್ರಮಾಣ ತಿಳಿದುಕೊಂಡು ನೇರವಾಗಿ ಪರಿಹಾರದ ಹಣವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ಭರಿಸಿ ಎಂದು ಹೇಳಿ ನಂತರ ರೈತರನ್ನ ಉದ್ದೇಶಿಸಿ ಮಾತನಾಡಿದರು. ಬೈಲಹೊಂಗಲ ತಾಲೂಕಿನ ವಕ್ಕುಂದ ಗ್ರಾಮದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಡಿಎಂಸಿ ಚುನಾವಣೆ ನಡೆಯಿತು. ಭರ್ಜರಿಯಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ನೂತನ ಅಧ್ಯಕ್ಷರಾಗಿ ಬಸಪ್ಪ ಫಕೀರಪ್ಪ ಕೋರಿಕೊಪ್ಪ, ಉಪಾಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾ ಆಯ್ಕೆಯಾಗಿದ್ದಾರೆ. ಸದಸ್ಯರಾಗಿ ಶ್ರೀ ಮಡಿವಾಳಪ್ಪ, ಗಂಗಪ್ಪ ಹೊಸೂರ್, ಮಹಾಂತೇಶ್ ಮಡಿವಾಳಪ್ಪ, ಚಿಕ್ಕಣ್ಣವರ್, ಸುಭಾಷ್ ಗೋಕಾಕ್, ಶಿವನ್ಗೌಡ, ಸಿದ್ದಮ್ಮ ಆಯ್ಕೆಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮರಡಿ ಮಠ ಗ್ರಾಮದಲ್ಲಿ ಜ್ಞಾನ ದಾಸೋಹ ಮತ್ತು ನೆರೆ ಹಾವಳಿಯಿಂದ ತತ್ತರಿಸಿ ಹೋಗಿರುವ ಜನರಿಗೆ ಧನ ಸಹಾಯ ಮಾಡುವ ಕಾರ್ಯಕ್ರಮ ನಡೆಯಿತು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮರಡಿ ಮಠ ಗ್ರಾಮದಲ್ಲಿ ಜ್ಞಾನ ದಾಸೋಹ ಮತ್ತು ನೆರೆ ಹಾವಳಿಯಿಂದ ತತ್ತರಿಸಿ ಹೋಗಿರುವ ಜನರಿಗೆ ಧನ ಸಹಾಯ ಮಾಡುವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಶ್ರೀ ಪವಾಡೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಉದ್ದೇಶ ಏನು ಸರ್? ಈ ಕಾರ್ಯಕ್ರಮದ ಉದ್ದೇಶ ಏನು? ಪ್ರತಿ ವರ್ಷ ನಮ್ಮ ಶ್ರೀ ಕಾಡು ಸಿದ್ದೇಶ್ವರ ಮಠದಲ್ಲಿ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಸುತ್ತಲಿನ ಜನರಿಗೆ ಸದುಪಯೋಗವಾಗುವ ಸಲುವಾಗಿ ಧರ್ಮಾರ್ಥವಾಗಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ, ಎಲ್ಲರಲ್ಲಿ ಆಧ್ಯಾತ್ಮಿಕತೆಯನ್ನು ಬಿತ್ತರಿಸುವ ಸಲುವಾಗಿ ನಡೆಸುವಂಥ ಈ ಒಂದು ಕಾರ್ಯಕ್ರಮ. ಪ್ರತಿ ವರ್ಷ ಬೇರೆ ಬೇರೆ ಶಾಸ್ತ್ರಿಗಳು, ಸ್ವಾಮೀಜಿಯವರು ಬಂದು ಶ್ರೀಮಠದಲ್ಲಿ ಒಂದು ತಿಂಗಳ ಪರ್ಯಂತ ಯಾರಾದರೂ ಮಹನೀಯರ ಅಂದರೆ ಆಧ್ಯಾತ್ಮ ಗುರುಗಳ ಒಂದು ಪ್ರವಚನ ಕಾರ್ಯಕ್ರಮ ನಡೆಯುತ್ತದೆ. ತೀರ್ಥಾಳ ತಾಲೂಕಿನ ತಮ್ಮದಡ್ಡಿ ಗ್ರಾಮವು ಇತ್ತೀಚೆಗೆ ಹರಿದು ಬಂದ ಕೃಷ್ಣೆಯ ರಭಸಕ್ಕೆ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದು, ಹೀಗಾಗಿ ಗ್ರಾಮದ ಜನಜೀವನ ಇಂದು ಕಾಣದ ತೊಂದರೆ ಅನುಭವಿಸುವಂತಾಗಿದೆ. ಅಲ್ಲದೆ ಗ್ರಾಮದಲ್ಲಿ ಕೇವಲ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮಾತ್ರ ಇದ್ದು, ಶಾಲೆಯ ಪಾಠೋಪಕರಣ ಹಾಗೂ ಆಟದ ಸಾಮಾನುಗಳು ಪ್ರವಾಹದಲ್ಲಿ ಹಾಳಾಗಿವೆ. 300 ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದು, ಶಾಲಾ ಪುಸ್ತಕ, ಮಕ್ಕಳ ಬ್ಯಾಗ್, ನೋಟ್ಬುಕ್ ಸೇರಿದಂತೆ ಪಾಠದ ಎಲ್ಲ ಪರಿಕರಗಳು ಪ್ರವಾಹದಲ್ಲಿ ಹಾಳಾಗಿವೆ. ಹೀಗಾಗಿ ಇಲ್ಲಿನ ಮಕ್ಕಳು ಶಿಕ್ಷಣ ಪಡೆದುಕೊಳ್ಳುವುದು ದುರ್ಬಲವಾಗಿದೆ. ಮನೆಗಳನ್ನು ಸ್ವಚ್ಛ ಮಾಡಲು ನಿರತರಾಗಿದ್ದು, ಮಲೇರಿಯಾ ವಾತಾವರಣವಿರುವ ಗ್ರಾಮದೊಳಗೆ ಮಕ್ಕಳು ಇನ್ನೂ ಬಂದೇ ಇಲ್ಲ. ಹೀಗಾಗಿ ಶಾಲೆಯಲ್ಲಿ ಶಿಕ್ಷಕರಿದ್ದರೂ ಮಕ್ಕಳ ಕಲರವ ಕೇಳುತ್ತಿಲ್ಲ. ಅಲ್ಲದೆ ಹಾವುಗಳಂತಹ ಸರಿಸೃಪಗಳ ಭಯಗಳು ಕೂಡ ಪಾಲಕರಲ್ಲಿ ಮನೆ ಮಾಡಿದೆ. ಹೀಗಾಗಿಯೂ ಶಾಲೆಗೆ ಕಳಿಸಲು ಹಿಂದೇಟು ಹಾಕುವಂತಾಗಿದೆ. ಇತ್ತ ಶಾಲೆಗಳನ್ನು ಸ್ವಚ್ಛಗೊಳಿಸಿ ಅಳೆದುಳಿದ ಸಾಮಾನುಗಳನ್ನು ಜೋಡಣೆ ಮಾಡುವಲ್ಲಿ ಶಿಕ್ಷಕರು ತೊಡಗಿಕೊಂಡಿದ್ದಾರೆ. ಶಿಕ್ಷಕರು ಹೇಳುವಂತೆ ನಮ್ಮ ಶಾಲೆಯ ಮಕ್ಕಳಿಗಾಗಿ ಪುಸ್ತಕಗಳನ್ನು ಸರ್ಕಾರ ಕೊಡಮಾಡಲಿದೆ ಎನ್ನುತ್ತಿದ್ದು, ಶಾಲೆಗೆ ಜಿಲ್ಲೆಯ ಡಿಡಿಪಿಐ ಬಿಎಚ್ ಗೋನಾಳ್ ಮತ್ತು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳು ಭೇಟಿ ನೀಡಿ ಪರಿಸ್ಥಿತಿಯನ್ನು ಗಮನಿಸಿದ್ದಾರಂತೆ. ಒಟ್ಟಿನಲ್ಲಿ ಪ್ರವಾಹ ಪೀಡಿತ ತಮ್ಮದಡ್ಡಿ ಗ್ರಾಮವು ಇನ್ನು ಆದರೂ ಸಹಜ ಸ್ಥಿತಿಯತ್ತ ಸಾಗಲು ಹೈರಾಣ ಆಗುತ್ತಿದ್ದು, ಇಲ್ಲಿವರೆಗೂ ಏಕೈಕ ಶಾಲೆಯಲ್ಲಿ ಪಾಠದ ಪರಿಸ್ಥಿತಿ ಅಯೋಮಯವಾಗಿದೆ ಎಂದು ಹೇಳಬಹುದಾಗಿದೆ. ಹ್ಞೂ ಸರ, ಬೇಕಾರೆ ನೀವು ಏ ದಾಖಲೆ ಬೇಕಾ ಸರ್ ಮೊದಲ್ರೆ? ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಸಿಗೆ ನೋಡ್ತಾ ಇರಿ.